ನನಗೆ ಗೌರವ ಇದೆ ಇರೋ ಕಡೆ ನನ್ನನ್ನು ಹೋಗಿ ಅಂತ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೇನೆ. ನನ್ನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ. ಇವತ್ತು ನಾನು ಎಂ ಪಿ, ನಾಳೆ ನನ್ನ ಜಾಗದಲ್ಲಿ ಇನ್ನೊಬ್ಬರು ಬರ್ತಾರೆ, ಚಿಂತೆ ಇಲ್ಲ. ಆದ್ರೆ ಈ ಮಣ್ಣಿನ ಸೊಸೆ ಅನ್ನೋ ಸ್ಥಾನ ನನ್ನಿಂದ ಯಾರು ಕಿತ್ಕೊಳ್ಳೋಕಾಗದಿಲ್ವಲ್ಲ. ನಿರಂತರ ಅದು ಶಾಶ್ವತ. ಅಧಿಕಾರ ಬರುತ್ತೆ ಹೋಗುತ್ತೆ, ಪ್ರೀತಿ ಅನ್ನೋದು ಮಾತ್ರ ಶಾಶ್ವತ. ಆದ್ರೆ ಇನ್ನೊಂದು ನಿರ್ಧಾರ ನಾನು ಏನಕ್ಕೆ ಈ ಸಮಯದಲ್ಲಿ ತಗೊಳ್ಬೇಕು ಅಂತ ಅದನ್ನು ನಿಮ್ಗೆ ನಾನು ಮನವರಿಕೆ ಮಾಡ್ಕೋಬೇಕಾಗಿದೆ. ನನ್ನ ಕಾರ್ಯಕರ್ತರಿಗೆ, ನನ್ನ ಬೆಂಬಲಿಗರಿಗೆ, ನನ್ನ ಜೊತೆಯಲ್ಲಿ ಇಷ್ಟು ವರ್ಷ ಏನು ನೆಪ್ಪಿಸದೆ ಎಲ್ಲವನ್ನು ತ್ಯಾಗ ಮಾಡಿ ನನ್ನ ಜೊತೆಗಿದ್ದವರಿಗೆ ನಾನು ಆಸೆಯೋದಿಲ್ಲ, ಅವ್ರಿಗೆ ನಾನು ಉತ್ತರ ಕೊಡ್ಬೇಕು. ಇವತ್ತಿನ ದಿನ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಅವರ ಆಸರೆ ತಗೊಂಡು ನನ್ನ ಕಾರ್ಯಕರ್ತರಿಗೆ ನಾನು ಶಕ್ತಿ ತುಂಬುವಂತ ಒಂದು ಕೆಲಸವನ್ನು ನಾನು ಮಾಡೋಕ್ಕಾದ್ರೆ ಆ ನಿರ್ಧಾರ ನಾನು ಇವತ್ತು ತಗೊಳ್ಬೇಕಾಗತ್ತೆ ಅನ್ನೋ ವಿಷಯ ಇದು ನಿಮ್ಮಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನೇನಿ ನನ್ನ ಮುಂದೆ ಇದ್ದಂತ ಆಯ್ಕೆಗಳು ಯಾವುದು? ಇಂಡಿಪೆಂಡೆಂಟ್ ಬೇಡ, ಕಾಂಗ್ರೆಸ್ ಅಲ್ಲಿ ನಾನು ಬೇಡ ಅಂತ ಅವರೇ ಹೇಳಿದ ಮೇಲೆ ನಾನು ಯಾವತ್ತಿಗೂ ಅಲ್ಲಿಗೆ ನಾನು ಹೋಗೋದಿಲ್ಲ. ಹಾಗಿದ್ದಾಗ ಇನ್ನೊಂದು ಮುಖ್ಯ ಕಾರಣ, ನನ್ನ ಜಿಲ್ಲೆಗೆ ಒಬ್ಬ ಇಂಡಿಪೆಂಡೆಂಟ್ ಸಂಸದೆಯಾಗಿದ್ರು 4,000 ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದು ನಮ್ಮ ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರ. ಅಷ್ಟೇ ಅಲ್ಲ, ಅವರು ಪ್ರತಿ ಒಂದು ವಿಷಯದಲ್ಲೂ ನನ್ನನ್ನ ವಿಶ್ವಾಸಕ್ಕೆ ತಗೊಂಡು ನನ್ನನ್ನ ಕರೆಸಿ ಮಾತಾಡಿ ವಿಷಯವನ್ನ ಅವರು ಕೂಲಂಕುಷವಾಗಿ ನನಗೆ ಅರ್ಥ ಆಗೋ ಮಾಡಿ ನೀವು ನಿಮ್ಮಂತಹ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ, ನೀವು ಬೇರೆ ಯಾವುದೇ ನಿರ್ಧಾರ ತಗೊಳ್ಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಸ್ವತಃ ನನಗೆ ಹೇಳ್ತಾರೆ. ಅದು ಗೌರವ ಕೊಡೋದು ಅಂದ್ರೆ ಅದು ಪಕ್ಷವನ್ನ ಬೆಳೆಸೋ ಒಂದು ನಾಯಕರ ಒಂದು ಗುಣ, ಒಂದು ಲಕ್ಷಣ. ಅಂದ್ರೆ ಇವತ್ತು ನೀವು ನೋಡ್ತಾ ಇದ್ರೆ ನಮ್ಮ ದೇಶ ಎಲ್ಲಿದೆ, ಎಲ್ಲಿತ್ತು, ಇವಾಗ ಎಲ್ಲಿ ಹೋಗಿದೆ ಅನ್ನೋದು. ಇಡೀ ಜಗತ್ತಲ್ಲೇ ಇಂಡಿಯಾ ಅಂದ್ರೆ ಎಲ್ಲರೂ ತಿರುಗಿ ನೋಡೋಕೆ ಮಾಡಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು. ಅವರು ಯಾವುದೇ ಒಂದು ಹೆಜ್ಜೆ ಹಾಕಿದ್ರು ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ. ಆ ಮಂತ್ರವನ್ನೇ ಹೇಳ್ಕೊಂಡು ಅವ್ರು ಹೋಗ್ತಾರೆ ವಿಧಾನ. ಅವರು ಯಾವತ್ತು ಸ್ವಾರ್ಥ ರಾಜಕಾರಣ ಮಾಡಿದ್ದವರಲ್ಲ. ಅವ್ರಿಗೇನು ಕುಟುಂಬ ಇದೆಯಾ, ಅವ್ರಿಗೆ ಇನ್ನೇನು ಆಸ್ತಿ ಮಾಡಬೇಕು ಅನ್ನೋ ಆಸೆ ಇದೆಯಾ? ಅವ್ರ ಬಗ್ಗೆ ಅವರು 25 ವರ್ಷಗಳೇನೋ ಇದ್ದಾರೆ ಅನ್ಸುತ್ತೆ ರಾಜಕೀಯ ಒಂದು ಜೀವನದಲ್ಲಿ. ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಅವ್ರ ಬಗ್ಗೆ ಇದೆಯಾ? ಅಂತ ಅವರ ನಾಯಕತ್ವವನ್ನು ನಾವು ಮೆಚ್ಕೋಬೇಕು. ಆ ನಾಯಕರ ಜೊತೆ ನಾವು ಇದ್ದಾಗ ನಾನು ನನ್ನ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನ ತರಬಹುದು. ಎಂ ಪಿ ಇವತ್ತು ಇರ್ತೀನಿ, ನಾಳೆ ಇನ್ನೊಂದಾಗ್ತೀನೇನೋ, ಇನ್ನೊಂದಾಗ್ಬೋದು. ಆ ಸ್ಥಾನ ಇದ್ದಾಗ ನಾನು ನಮ್ಮ ಜಿಲ್ಲೆಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಬೆಂಬಲಿಗರ ಜೊತೆ ನಾನು ಇರ್ತೀನಿ. ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ, ಆದ್ರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ. ಆಗ ಆ ಸಂದೇಶವನ್ನು ನೀವು ಎಲ್ಲಿ ಬೇಕಾದ್ರೂ ಹೋಗಿರಿ, ಮಂಡ್ಯವನ್ನ ನಾನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರ ಒಂದು ಪಕ್ಷದ ಶಕ್ತಿ ನನ್ನಲ್ಲಿದ್ದಾಗ ಇನ್ನು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ಯಾವ ರೀತಿ ಎಲ್ಲರ ನೆರವಾಗೋಕೆ ಪ್ರಯತ್ನ ಪಡ್ತೀನಿ ಅನ್ನೋಂಥ ವಿಷಯವನ್ನ ನೀವೇ ನೋಡ್ತೀರ. ನಮಗೆ ಇವತ್ತಿನ ದಿನ ನರೇಂದ್ರ ಮೋದಿ ಅವ್ರು ಕಾಣ್ತಿರೋ ಕನಸು ಬರೀ ಈ ಒಂದು ಎಲೆಕ್ಷನ್ಗೂ, 2029 ಎಲೆಕ್ಷನ್ಗೂ ಅಲ್ಲ, 2047 ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದು 100 ವರ್ಷಗಳ ಕಾಲಕ್ಕೆ ನಮ್ಮ ದೇಶ ಜಗತ್ತಲ್ಲಿ ನಂಬರ್ 1 ಆಗ್ಬೇಕು ಅನ್ನೋ ಒಂದು ಕನಸನ್ನ ಅವ್ರು ಇಟ್ಕೊಂಡಿದ್ದಾರೆ. ನೋಡಿ, ನಮ್ಮ ದೇಶ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ, ನಮ್ಮ ರಾಜ್ಯ ಚೆನ್ನಾಗಿದ್ರೆ ನಮ್ಮ ಜಿಲ್ಲೆ ಚೆನ್ನಾಗಿರುತ್ತೆ, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗತ್ತೆ, ನಮ್ಮ ಜಿಲ್ಲಾ ಚೆನ್ನಾಗಿರ್ತದೆ. ಇದೊಂದೇ ನನ್ನ ಸ್ವಾರ್ಥ, ಇದರಲ್ಲಿ ಬೇರೆ ಯಾವ ಸ್ವಾರ್ಥ, ಬೇರೆ ಯಾವ ದುರುದ್ದೇಶ ನನ್ನಲ್ಲಿ ಇಲ್ಲ. ಎಲ್ಲರೂ ನೀವು ನೋಡೋದಾಗೆ ಎಂ ಪಿ ಸೀಟು, ಎಂ ಎಲ್ ಎ ಸೀಟು ಸಿಕ್ಕಿಲ್ಲ ಅಂದಮೇಲೆ
ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟು ಹೋಗ್ತಾರೆ. ಆದ್ರೆ ಸುಮಲತಾ ಅಂಬರೀಶ್ ಎಂ ಪಿ ಸಿ ಟಿಕೆಟ್ನ ಬಿಟ್ಟು ಕೊಟ್ಟು ನಾನು ಬಿಜೆಪಿ ಪಕ್ಷವನ್ನು ಸೇರುವಂತ ನಿರ್ಧಾರವನ್ನು ಮಾಡಿದ್ದಾರೆ.